ಕೃಷಿ ಫ್ರೆಂಡ್ಸಿಗೆ ಸ್ವಾಗತ. ಇವತ್ತು ಕೋಳಿ ಮರಿ ಬಂದಾಗ ಹೀಟ್ ಹೇಗೆ ಕೊಡಬೇಕು, ಹೀಟ್ ಕೊಡೋದೇ ಭಾಳ ಸಾವಿರಾರು ರೂಪಾಯಿ ಖರ್ಚಾಗ್ತಾ ಇದೆ. ಅದನ್ನು ಇವತ್ತಿನ ಬೆಲೆಯಲ್ಲಿ ಕಡಿಮೆ ಮಾಡಿದ್ರೆ ನಾವು ಮಾರ್ಕೆಟ್ ಮಾಡೋಕ್ಕೆ ಒಳ್ಳೆಯದಾಗುತ್ತೆ, ಮತ್ತು ನಮಗೆ ಲಾಸ್ನ ಕಮ್ಮಿ ಮಾಡ್ಕೋಬೇಕು. ಆದ್ದರಿಂದ ಹೀಟನ್ನು ಮಾಡೋ ಖರ್ಚನ್ನು ಉಳಿಸ್ಬೇಕು ಅಂತ ಒಂದು ಬ್ರೂಡಿಂಗನ್ನು ಹೊಸದಾಗಿ ಮಾಡಿದ್ದೀನಿ. ಅದನ್ನು ನಿಮಗೆ ಈ ಸಂಚಿಕೆಯಲ್ಲಿ ಸಂಪೂರ್ಣ ತಿಳಿಸ್ತೀನಿ. ನೋಡಿ, ಇದರಲ್ಲಿ ವೇಸ್ಟ್ನಿಂದ ಹೀಟ್ ಕೊಡೋದು ಅಂದರೆ ನಮ್ಮ ಬ್ರೂಡಿಂಗ್ಗೆ ಮೊದಲು ಅದಕ್ಕೆ ಬೇಕಾದ ಸಾಮಾನುಗಳು, ಮೊದಲು ಆಯಿಲ್ ಡ್ರಮ್, 200 ಲೀಟ್ರ್ ಹಿಡಿಯೋದು ಒಂದು ಆಯಿಲ್ ಡ್ರಮ್ಮು ಎರಡು ಬೇಕಾಗುತ್ತೆ. ಇಲ್ಲಾಂದರೆ ಒಂದು ಆಯಿಲ್ ಡ್ರಮ್ಮು, ಒಂದು ಗ್ರೀಸ್ ಡ್ರಮ್. ಗ್ರೀಸ್ ಡ್ರಮ್ಮು ಮೇಲ್ಗಡೆ ಮುಚ್ಚಳ ಇರಬೇಕು, ಅಂಥದ್ದು ಡ್ರಮ್ ಬೇಕು. ಇನ್ನೊಂದು ಆಯಿಲ್ ಡ್ರಮ್ ಆದರೂ ಪರವಾಗಿಲ್ಲ, ಗ್ರೀಸ್ ಡ್ರಮ್ ಆದರೆ ಮುಚ್ಚಳ ಮುಚ್ಚಾಗಂತಿಗಿರುತ್ತೆ, ಅದು ಭಾಳ ಇಂಪಾರ್ಟೆಂಟು. ಮುಚ್ಚಳ ಇರೋದಂಥ ಡ್ರಮ್ ಬೇಕು, ಆವಾಗ ಈ ಬ್ರೂಡಿಂಗ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಮೊದಲಾಗಿ ಗ್ರೀಸ್ ಡ್ರಮ್ ಖಾಲಿ ಆಗಿರೋದನ್ನ ಗ್ರೀಸ್ ಮಾರಾಟ ಅಂಗಡಿಗಳಲ್ಲಿ ತಗೊಂಡ್ರೆ 400 ರಿಂದ 500 ರೂಪಾಯಿಗಳಿಗೆ ನಿಮಗೆ ಡ್ರಮ್ ರೆಡಿ ಸಿಗುತ್ತೆ. ಅಂಥದ್ದು 2 ಡ್ರಮ್ ತೊಗೊಂಬಂದು ಇಟ್ಕೊಂಡು ಒಂದನೇದು ಡ್ರಮ್ಮು ಮುಚ್ಚಳ ಇರೋ ಡ್ರಮ್ಮನ್ನು ಗ್ರೀಸ್ ಎಲ್ಲ ಬೆಂಕಿ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು. ಇನ್ನೊಂದು ಡ್ರಮ್ಮನ್ನು ಕಟ್ ಮಾಡಿ ಮೊದಲನೇ ಡ್ರಮ್ಕ್ಕಿಂತ 2 ಇಂಚ್ ಕಡಿಮೆ ಬರೋಂಗೆ ಒಂದು ಡ್ರಮ್ಮನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇದೆಯಲ್ಲ ಈ ಥರ, ಅದನ್ನು ಕಟ್ ಮಾಡಿ 2 ಮುಚ್ಚಳನ ಕಟ್ ಮಾಡಿ ಅದನ್ನು 8 ಇಂಚ್ ಕಟ್ ಮಾಡಿ ಕೂಡಿಸಿದ್ರೆ 2 ಇಂಚ್ ಕಡಿಮೆ ಬಂದಂಗೆ ಆಗುತ್ತೆ. ಮತ್ತು ಹೈಟು ಸಹ 8 ಇಂಚ್ ಕಡಿಮೆ ಇರಬೇಕು ಆ ಮೊದಲನೇ ಡ್ರಮ್ಗೂ. ಈ ನಾವು ಸಣ್ಣ ಬ್ರೂಡಿಂಗ್ ಮಾಡ್ತೇವೆ, ಸಣ್ಣ ಡ್ರಮ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಇದೆಯಲ್ಲ ಈ ಥರ, ಆ ಥರ ಮಾಡಿದ್ರೆ 8 ಇಂಚ್ ಕಡಿಮೆ ಇರಬೇಕು. ಮೊದಲ ಡ್ರಮ್ಗೂ ಸೆಕೆಂಡ್ ಡ್ರಮ್ಗೂ 8 ಇಂಚ್ ಕಡಿಮೆ ಇರಬೇಕು. ಆ ಥರ ಕಟ್ಟಿ ಮಾಡಿಕೊಂಡು ಕೆಳಗಡೆ ತಳ ಮಾಡಿಕೊಂಡ್ರೆ ರೆಡಿ ಇದ್ದರೆ, ಆಮೇಲೆ ನೀವು 3 ಇಂಚ್ ಪೈಪು ರೌಂಡ್ ಪೈಪನ್ನು ತಗೊಂಡು ಅದು ಸೆಂಟ್ರಿಗೆ ಹೋಲ್ ಮಾಡಿ ವೆಲ್ಡಿಂಗ್ ಸಣ್ಣದಕ್ಕೆ ಕೂರಿಸಿ ಮೇಲ್ಗಡೆ ಅಲ್ಲಾಡದಂಗೆ ಒಂದು ಪಟ್ಟಿ ಕಟ್ಟಿದ್ರೆ ವೆಲ್ಡಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಮತ್ತು ದೊಡ್ಡ ಡ್ರಮ್ ಇದೆಯಲ್ಲ, ಫಸ್ಟ್ ಹೋಸನ್ನಲ್ಲ, ಆ ಡ್ರಮ್ಗೆ ಸೆಂಟ್ರಲ್ಲಿ ಹೋಲ್ ಮಾಡಿ ಆ ಹೋಲ್ ಇದು ಕರೆಕ್ಟ್ 3 ಇಂಚ್ ಏನು ಪೈಪ್ ಇಟ್ಟಿರ್ತೀರ ಮುಂಚೆ ಆ ಪೈಪ್ ಕರೆಕ್ಟಾಗಿ ಹೋಲ್ ಮಾಡಿದರೆ ಪೈಪು ಅದನ್ನು ಕುತ್ಕೊಂಡ್ರೆ ಅಲ್ಲಾಡಲ್ಲ, ಆ ಪೈಪ್ ಕರೆಕ್ಟಾಗಿರುತ್ತೆ. ಈ ಥರ ಮಾಡಿದ್ರೆ ಸಾಕಾಗುತ್ತೆ, ಇನ್ನು ಬ್ರೂಡಿಂಗಿಗೆ ಅದು ರೆಡಿ. ಇನ್ನೇನು ಇರೋಲ್ಲ, ಸ್ಟ್ಯಾಂಡ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಸ್ಟ್ಯಾಂಡ್ ಇದೆ, 6 ಇಂಚು ಇಲ್ಲ 8 ಇಂಚ್ ಇದ್ದರೂ ಸಾಕು, ಅದಕ್ಕಿಂತ ದೊಡ್ಡ ಹೈಟ್ ಬೇಡ. ಇಷ್ಟಿದ್ರೆ ನೀವು ಇದಕ್ಕೆ ಸೌದೆ ಏನು ತುಂಬ ಅವಶ್ಯಕತೆ ಏನು ಬರೋಲ್ಲ. ನಿಮ್ಮಲ್ಲಿ ಸ್ಥಳೀಯವಾಗಿ ಸಿಗೋವಂಥದ್ದು ತೆಂಗಿನ ಗರಿಯ ತುಂಡುಗಳು, ಇಲ್ಲಾಂದರೆ ತೆಂಗಿನ ಚಿಪ್ಪು, ತೆಂಗಿನ ಕಾಯಿ ಸುಲಿದಿರೋ ಸಿಪ್ಪೆ, ಇಲ್ಲ ಕೊಬ್ಬರಿ ಹೊಡೆದಿರೋ ಸಿಪ್ಪೆ, ಈ ಥರ ಹಾಕಿ ತುಂಬೋದು. ಇಲ್ಲ ನಮ್ಮ ಮಲೆನಾಡಲ್ಲಿ ಯಾರ್ದು ಅಡಿಕೆ ಇದೆ ಅವರು ಅಡಿಕೆ ಸಿಪ್ಪೆ ಒಣಗಿಸಿರೋದನ್ನ ತುಂಬಿ ಇಟ್ಕೊಡ್ಬೋದು. ಇದು ನಾನು ಮಾಡಿರೋ ಉದ್ದೇಶ ಅಡಿಕೆ ಸಿಪ್ಪೆಯಿಂದ ಹೀಟ್ನ ಕೊಡೋಕ್ಕೋಸ್ಕರ. ಯಾಕೆಂದರೆ ಅಡಿಕೆ ಸಿಪ್ಪೆ ವೇಸ್ಟಾಗಿ ಎಲ್ಲ ಕಡೆ ಬಿಸಾಕಿರ್ತಾರೆ, ಆ ವೇಸ್ಟ್ ತಂದು ತುಂಬಿ ನಾವು ಹೀಟ್ ಮಾಡ್ಕೋಬೇಕು, ಆವಾಗ ನಮಗೆ 1000 ರೂಪಾಯಿ ಉಳಿತಾಯ ಆಗ್ತದೆ. ಆದ್ದರಿಂದ ಯಾರಿಗೂ ಅಡಿಕೆ ಸಿಪ್ಪೆ ಸಿಗಲ್ಲ ಅನ್ನೋರು ತೆಂಗಿನ ಮಟ್ಟೆಲ್ಲೂ ಮಾಡ್ಬೋದು. ತೆಂಗಿನ ಮಟ್ಟೆನ ಕಟ್ ಮಾಡಿ ಒಣಗಿಸಿ ಇಟ್ಕೊಂಡು ಒಂದೊಂದು ಅಡಿಗೆ ನೀವು ಜೋಡಿಸ್ಕೊಂಡು ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ತೆಂಗಿನ ತೋಟದಲ್ಲಿ ಎಳನೀರು ಬಿದ್ದಿರ್ತಾವಲ್ಲ ಸಣ್ಣ ಸಣ್ಣವು ಇಲಿ ಹೊಡೆದು ಅವನ್ನ ಎಲ್ಲ ಆರಿಸ್ಕೊಂಡು ಬಂದು ತುಂಬಿ ಮಾಡ್ಬೋದು. ಇಲ್ಲಾಂದ್ರೆ ಸಣ್ಣ ಪುಟ್ಟ ಸೌದೆಯಿಂದನೂ ಹಾಕಿ ಮಾಡ್ಬೋದು. ಈ ಥರ ಯಾವುದೇ ಸಣ್ಣ ಪುಟ್ಟ ವಸ್ತುವಿಂದ ತುಂಬಿ ಮಾಡಿದ್ರೆ ನಿಮಗೆ ದುಡ್ಡು ಉಳಿಸ್ಕೋಬೋದು. ಈ ರೀತಿ ಮಾಡಿ ಹೀಟ್ ಕೊಟ್ಟರೆ ಈ ಹೀಟು 15 ಗಂಟೆ ಹೀಟ್ ಇರುತ್ತೆ. ಯಾಕೆ ಅಂದರೆ ಈ ಹೀಟಲ್ಲಿ ಎಲ್ಲೂ ಗಾಳಿ ಹೊರಗಡೆ ಹೋಗಲ್ಲ, ಹೊಗೆ ಎಲ್ಲೂ ಹೊರಗಡೆ ಹೋಗಲ್ಲ. ಆದ್ದರಿಂದ ಆ ಹೀಟೇ ರೂಮ್ ಇದು
ಈ ಥರ ಮಾಡೋದ್ರಿಂದ ನಿಮಗೆ ಬರೀ ಬ್ರೂಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಶೆಡ್ಡಿಗೆ ಒಂದು ಕಡೆ ಹಾಕ್ಕೊಂಡು ಪೂರ್ತಿ ಬಿಡ್ಬೋದು. ಈ ಈಟು ರೂಮ್ ಈಟ್ ಆಗೋದ್ರಿಂದ ನೀವು ಮರಿ ಫುಲ್ ಬಿಡ್ಬೋದು. ಒಂದು ಡ್ರಮ್ಮು 1,000 ಬರುತ್ತೆ. ಆದ್ದರಿಂದ ನಿಮಗೆ 8,000 ಬಿಡ್ತೀರ ಅಂಥವು ಇಂಥವು ಅಷ್ಟು ಡ್ರಮ್ ಬೇಕು. 2,000 ಬಿಡೋದಾದರೆ 2 ಡ್ರಮ್ ಬೇಕು, 3,000 ಬಿಡೋದಾದರೆ 3 ಡ್ರಮ್ ಬೇಕು. ಇದ್ರ ಕೆಪಾಸಿಟಿ ಬಂದು 1,000 ಮಾತ್ರ. ನೀವು ಜಾಸ್ತಿ ಬಿಟ್ಟು ಒಂದೇ ಡ್ರಮ್ ಇಟ್ಟರೆ ಈಟ್ ಆಗಲ್ಲ. ಆ ಥರ ನಿಮ್ಗೆ ಇದು ಶೆಡ್ ಪೂರ್ತಿ ಆಗುತ್ತೆ. ಶೆಡ್ಡನ್ನು ಮೇಲ್ಗಡೆ ಸೀಲಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಾವು ಇದನ್ನು ಬೆಂಕಿ ಹಚ್ಚಿದಾಗ ಹೊಗೆ ಒಂದು 1/2 ಗಂಟೆ ಹೊಗೆ ಬರುತ್ತೆ. ಆ ಹೊಗೆ ನಿಮ್ಮ ರೂಪಿಂಗ್ ಎಲ್ಲ ಹೀಟ್ ಆಗುತ್ತೆ. ಹೊಗೆ ಎಲ್ಲ ತುಂಬಿದಾಗ ಹೀಟ್ ಆಗುತ್ತೆ. ಹಂಚಲ್ಲಿ ಏನೇ ಇದ್ರೂ ಬ್ಯಾಕ್ಟೀರಿಯಾಗಳಿದ್ರೆ ಎಲ್ಲ ಬರ್ನ್ ಆಗ್ತದೆ. ಮತ್ತು ಸದ್ಲಿ ಇದ್ರೂ ಎಲ್ಲ ಬರ್ನ್ ಆಗ್ತದೆ ಹೊಗೆಯಿಂದ. ಏನೂ ತೊಂದರೆ ಆಗಲ್ಲ ಮರಿಗೆ, ಯಾವುದೇ ಕಾರಣಕ್ಕೂ ಹೊಗೆಯಿಂದ ಆಗಲ್ಲ. ಹೊಗೆ ಮರಿಗಳಿಗೆ ಯಾವುದೇ ಕಾರಣಕ್ಕೂ 1 ಪಾಯಿಂಟಷ್ಟು ಹೊಗೆ ಬರಲ್ಲ. ಯಾಕೆಂದರೆ ಈ ಹೊಗೆ 2 ಅಡಿಯಿಂದ ಮೇಕಿರುತ್ತೆ ಹೊರತು 2 ಅಡಿಯಿಂದ ಕೆಳಗಿರಲ್ಲ. ಮರಿ ಇರೋದು 1/2 ಅಡಿಯಿಂದ ಕೆಳಕ್ಕೆ. ಆದ್ದರಿಂದ ಇದಕ್ಕೂ ಹೊಗೆಗೂ ಮರಿಗೂ ಸಂಬಂಧ ಇಲ್ಲ. ಏನು ತೊಂದರೆ ಮಾಡಬೇಡ್ರಿ. ನೀವು ಪರದೆ ಕಟ್ಟಬೇಕಾದ್ರೆ ಮೇಲ್ಗಡೆ 1/2 ಇಂಚು 1/2 ಅಡಿ ಕಡಿಮೆ ಕಟ್ಟಿ ಅಲ್ಲಿ ಹೊಗೆ ಎಲ್ಲ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ರೀತಿ ನೀವು ಮಾಡಿದ್ರೆ ನಿಮ್ಮ ಬ್ರೂಡಿಂಗು 15 ಗಂಟೆ, ನೀವು ಸಂಜೆ 5 ಗಂಟೆ ಹಾಕಿದ್ರೆ ಬೆಳಿಗ್ಗೆ 9 ಗಂಟೆ ತನಕ ಈಟ್ ಇರುತ್ತೆ. ನೀವು ನೋಡೋ ಅವಶ್ಯಕತೆ ಇಲ್ಲ. ಇದು ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇದು ದುಡ್ಡು ಇಲ್ಲದೆ ಖರ್ಚಿಲ್ಲದೆ ಬ್ರೂಡ್ ಮರಿಗಳಿಗೆ ಈಟ್ ಮಾಡ್ಬೋದು. ಈ ಥರ ಈಟಿಂಗ್ ಕೊಟ್ಟರೆ 1 ವಾರ ಈಟ್ ಕೊಟ್ಟರೆ ಸಾಕು, ಮರಿ ಚೆನ್ನಾಗಿ ಬರ್ತವೆ. ಇದು ನಾನು 3-4 ಬ್ಯಾಚ್ ಮಾಡಿ ಈಗ ನಾನು ಇದನ್ನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಸಕ್ಸಸ್ ಆಗಿದೆ. ಏನೂ ತೊಂದರೆ ಇಲ್ಲ, ಯಾವುದೇ ಥರ ಇದು ಬರಲ್ಲ. ಇದರಲ್ಲಿ ಯಾವುದೇ ಥರ ಹೋಲ್ ಇರೋದಿಲ್ಲ. ಮತ್ತೆ ನಾನು ಒಂದು ವಿಷಯ ಮರ್ತಿದ್ದೆ, ಡ್ರಮ್ಗೆ ಹೊರಗಡೆ ಡ್ರಮ್ಗೆ ಮುಚ್ಚಳ ಇದೆಯಲ್ಲ, ಅದಕ್ಕೂ 2 ಇಂಚು ಹೋಲ್ ಮಾಡಿ ಒಂದು ಸಣ್ಣ ಪೈಪ್ ಕೊಡಬೇಕು. ಇಲ್ಲಿ ಇದೆ ನೋಡ್ರಿ ಮುಚ್ಚಳ. ಈ ಥರ ಮಾಡಿ ಇಟ್ಟೆ ಮೇಲೆ ಮುಚ್ಚಿದ್ರೆ ಆ 2 ಇಂಚಿನಲ್ಲಿ ಸಣ್ಣದಾಗಿ ಹೊಗೆ ಹೋಗುತ್ತೆ ಅಷ್ಟೇ. ಇನ್ನು ಏನು ಹೊಗೆ ತುಂಬಿಕೊಳ್ಳಲ್ಲ. 1/2 ಗಂಟೆ ಒಳಗೆ ನಿಮ್ಗೆ ಯಾವ ಹೊಗೆನೂ ಬರಲ್ಲ. ಈಟ್ ಪೂರ್ತಿ ಇರುತ್ತೆ. ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. 30-38 ಡಿಗ್ರಿ ಅಷ್ಟು ಒಳಗೆ ರೂಮ್ ಈಟ್ ಆಗುತ್ತೆ. ಇದರಿಂದ ಇದು ಬಹಳ ಚೆನ್ನಾಗಿರುತ್ತೆ. ನೀವು ಮೇಲ್ಗಡೆಯಿಂದ ಹಚ್ಚಿ ಅದನ್ನು ಚೆನ್ನಾಗಿ ಬೆಂಕಿ ಕಾದ ಮೇಲೆ ಮುಚ್ಚಬೇಕು, ಆವಾಗ ಈಟ್ ಆಗುತ್ತೆ. ಮುಚ್ಚಿದ ತಕ್ಷಣ ನೀವು ಬೆಂಕಿ ಹಚ್ಚಿದ ತಕ್ಷಣ ಮುಚ್ಚಿಬಿಟ್ರೆ ಗಾಳಿ ಇಲ್ಲದೆ ಕೆಟ್ಟೋಗ್ಬಿಡುತ್ತೆ. ಒಂದು 5 ನಿಮಿಷ ಬೆಂಕಿ ಹತ್ತು ಇನ್ನು ಕೆಡೋದಿಲ್ಲ ಅಂತ ಬಂದಾಗ 10 ನಿಮಿಷ ಉರಿಲಿ ಹೊರಗಡೆನೆ. ಈ ನೋಡಿ ಉರಿತಾ ಇದೆಯಲ್ಲ, ಈ ಥರ ಉರಿಲಿ. ಉರಿದು 5 ನಿಮಿಷ ಆದಮೇಲೆ ಮುಚ್ಚಳ ಮಾಡಿ 10 ನಿಮಿಷ ವೆಯ್ಟ್ ಮಾಡಿ ಹೊಗೆ ಬರುತ್ತೆ. ಹೊಗೆ ಸಣ್ಣಕ್ಕೆ ಬರೋ ತನಕನೂ ಇರ್ರಿ, ಆಮೇಲೆ ನೀವು ಮನೆಗೆ ಹೋಗ್ಬೋದು. ಏನು ತೊಂದರೆ ಇಲ್ಲ, ಬೆಳಿಗ್ಗೆ ಬನ್ನಿರಿ. ಬೆಳಿಗ್ಗೆ ತನಕ ಈಟ್ ಇರುತ್ತೆ, ಮರಿಗಳಿಗೆ ಯಾವುದೇ ತೊಂದರೆ ಇರಲ್ಲ, ಒಂದು ಮಾಟಲಿಟಿನೂ ಬರಲ್ಲ. ಈ ಥರ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಮತ್ತು ಈ ಬ್ರೂಡಿಂಗಲ್ಲಿ ಇದು ಮೇಲ್ಗಡೆ ಪೈಪ್ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಬ್ರೂಡಿಂಗ್ ಮುಗಿದ್ಮೇಲೆ ಎತ್ತರ ಬೇರೆ ಕಡೆ ಇಟ್ಕೋಬೋದು, ಇಲ್ಲ ಬೇರೆ ಕಡೆ ತೊಗೊಂಡೋಗ್ಬೋದು. ಇದು ಮೊಬೈಲ್ ಬ್ರೂಡಿಂಗ್. ಇದು ಈ ಥರ ಅನುಕೂಲನೂ ಇದೆ ಇದರಲ್ಲಿ. ಇದು ಫಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಬೇಕೋ ತೊಗೊಂಡೋಗ್ಬೋದು. ನೀವು ಬೇಡ ಅಂದಾಗ ಹೊರಗಡೆ ತೊಗೊಂಡೋಗಿ ಇಟ್ಕೋಬೋದು. ಆ ಥರ ಮಾಡ್ಕೊಂಡಿದ್ದೀವಿ ನೋಡಿ. ಕೋಳಿ ಮರಿಗಳು ಬಾಯ್ಲರು ಅಂತಲ್ಲ, ನಾಟಿ ಕೋಳಿ ಆಗಲಿ, ಬಾಯ್ಲರ್ ಕೋಳಿ ಆಗಲಿ, ಅಸ್ಲೆ ಕೋಳಿ ಆಗಲಿ, ಕಡಕ್ನಾಥ್ ಆಗಲಿ, ಯಾವುದೇ ಕೋಳಿ ಆಗಲಿ, ಬ್ರೂಡಿಂಗು ಒಂದೇ ಥರ ಇರೋದ್ರಿಂದ ಇದೇ ಬ್ರೂಡಿಂಗಲ್ಲಿ ನಾನು ಹೇಳಿದ ಥರನೇ ಮಾಡ್ಬೋದು. ಏನೂ ತೊಂದರೆ ಇಲ್ಲ. ಯಾವುದೇ ಕೋಳಿ ಜಾತಿಯಾಗಲಿ ಬ್ರೂಡಿಂಗ್ ಒಂದೇ ಥರ ಇರುತ್ತೆ. ಆದ್ದರಿಂದ
ಇದರ ಸಮಸ್ಯೆ ಇಲ್ಲ, ನೀವು ಇದೇ ಥರ ಮಾಡಿ ಏನು ತೊಂದರೆ ಆಗಲ್ಲ. 10 ದಿವಸಕ್ಕೆ ನೀವು ನಾಟಿ ಕೋಳಿಯರು ಸಹ 10-15 ದಿವಸದ ತನಕ ಇದೇ ಥರ ಬಾಯ್ಲರ್ಗೆ ಏ ಥರ ಮಾಡ್ತೀವಿ ಅದೇ ಥರ ಮಾಡಬೇಕು. ಆಮೇಲೆ ನಾವು ಬಾಯ್ಲರ್ ಅವರು ಫೀಡ್ ಹಾಕ್ತಾರೆ, ನೀವು ಬೇರೆ ಸ್ಥಳೀಯವಾಗಿ ಸಿಗೋ ಆಹಾರದಿಂದ ಮುಂದೋಗಬೇಕು. ಹಸಿರು ಸೊಪ್ಪು ಜಾಸ್ತಿ ಕೊಟ್ಟಷ್ಟು ನಾಟಿ ಕೋಳಿ ಚೆನ್ನಾಗಿ ಬರ್ತವೆ, ಅದನ್ನು ಮುಂದೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಈಗ ಬ್ರೂಡಿಂಗ್ ಬಗ್ಗೆ ಎರಡೂ ಒಂದೇ ಇರೋದ್ರಿಂದ ಏನೂ ತೊಂದರೆ ಇಲ್ಲ, ನೀವು ಇದೇ ಥರ ನೋಡಿ ಮಾಡಿ ಏನೂ ತೊಂದರೆ ಆಗಲ್ಲ.